ಹೊನ್ನಳಿಯ ಶಾಸಕ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರ ಚಂದ್ರಶೇಖರ್ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಟ್ವಿಸ್ಟ್ಗಳು ಎದುರಾಗುತ್ತಿದೆ. ಇದೀಗ ಪೋಸ್ಟ್ಮಾರ್ಟಮ್ ವರದಿಯೂ ಕೂಡ ಬಂದಿದೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ, ಪೊಲೀಸರು ತನಿಖೆ ನಡೆಸಿ ಏನು ಉತ್ತರ ಕೊಟ್ಟಿದ್ದಾರೆ, ಯಾವೆಲ್ಲ ಸತ್ಯಗಳನ್ನು ತಿಳಿಸಿದ್ದಾರೆ, ಕುಟುಂಬಸ್ಥರು ಆರೋಪವನ್ನು ಮಾಡಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ನನ್ನ ಮಗನಿಗೆ ಪ್ರಾಣ ಹಿಂಸೆ ಮಾಡಿದ್ದಾರೆ, ಚಿತ್ರಹಿಂಸೆ ಕೊಟ್ಟು ಪ್ರಾಣ ತೆಗೆದಿದ್ದಾರೆ, ಹಿಂದ್ಗಡೆ ಸೀಟ್ನಲ್ಲಿ ಕಟ್ಟಿಹಾಕಲಾಗಿದೆ, ಅವನ ಮೈ ಮೇಲೆ ಗಾಯಗಳಿವೆ, ಹಲ್ಲೆಗಳು ಮಾಡಿದ್ದಾರೆ, ಆಯುಧಗಳಲ್ಲಿ ಹಲ್ಲೆ ಮಾಡಿದ್ದಾರೆ, ಹೀಗೆಲ್ಲ ಆರೋಪವನ್ನು ಮನೆಯವರು ಮಾಡಿದ್ರು. ಸೊ ಇದರ ನಿಟ್ಟಿನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲವನ್ನೂ ಕೂಡ FSL ಎಲ್ಲವನ್ನೂ ಕೂಡ ಮಾಡಿದ್ರು, ಕಂಪ್ಲೀಟಾಗಿ ತನಿಖೆ ಮಾಡಿದ್ರು, ಫೋರೆನ್ಸಿಕ್ ರಿಪೋರ್ಟ್ ಕೂಡ ಬಂದಿದೆ. ಚಂದ್ರು ಅವರ ದೇಹದ ಮೇಲೆ ಕಲೆಗಳೇ ಇಲ್ಲವಂತೆ, ಹಲ್ಲೆಗಳೇ ಇಲ್ಲವಂತೆ, ಯಾವುದೇ ರೀತಿಯ ಆಯುಧದ ಮಾರ್ಕ್ಸ್ಗಳು ಕೂಡ ಇಲ್ಲ, ಹಲ್ಲೆಗೆ ಒಳಗಾಗಿಲ್ಲ, ಆಕಸ್ಮಿಕವಾಗಿ ಸ್ಪೀಡಿನಿಂದ ಕಾರ್ ಬರ್ತಾ ಇತ್ತು, ಸೊ ಹಾಗೆ ಕೆಳಗಡೆ ಬಿದ್ದಿದ್ದು, ಇದು ಸಹಜವಾದಂಥ ಸಾವು, ಆಕ್ಸಿಡೆಂಟಿಂದ ಆಗಿರೋದು, ಕಿಡ್ನಾಪ್ ಮಾಡಿಲ್ಲ, ಯಾರೂ ಈತನ ಮೇಲೆ ಅಟ್ಯಾಕ್ ಮಾಡಿಲ್ಲ, ಯಾರೂ ಈತನಿಗೆ ಹೊಡೆದಿಲ್ಲ, ಈಗಿಂದೆಲ್ಲ ವರದಿಯಲ್ಲಿ ರಿಪೋರ್ಟ್ನಲ್ಲಿ ಬಂದಿದೆ. ಇದನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ ಶಾಕ್ ಆದರು, ಕುಟುಂಬದವರು ಕೂಡ ಅಷ್ಟೇ. ಈ ರೀತಿಯೆಲ್ಲ ರೇಣುಕಾಚಾರ್ಯ ಅವರು ಆರೋಪವನ್ನು ಮಾಡ್ತಿದ್ರಲ್ಲ, ಅದು ಹೇಗೆ ನೋಡಿದ್ರೆ ರಿಪೋರ್ಟ್ನಲ್ಲಿ ಈ ರೀತಿ ಬಂದಿದೆಯಲ್ಲ ಅಂತ. ಇನ್ನು ಒಂದು ವಾರದ ಬಳಿಕ ಕಂಪ್ಲೀಟ್ ಮಾಹಿತಿ, ಕಂಪ್ಲೀಟ್ ಸತ್ಯವನ್ನು ಪೊಲೀಸರು ತಿಳಿಸುತ್ತಾರೆ, ಅದಕ್ಕೋಸ್ಕರ ಕಾದು ನೋಡಬೇಕು. ಒಟ್ಟಿನಲ್ಲಿ ರಿಪೋರ್ಟ್ನಲ್ಲಿ ಈ ರೀತಿ ಬಂದಿದೆ, ಪೊಲೀಸರು ಇದನ್ನೆಲ್ಲ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಅನಿಸಿಕೆನ ತಪ್ಪದು ಕಮೆಂಟ್ ಮೂಲಕ ತಿಳಿಸಿ. ಕುಟುಂಬಸ್ಥರು ವಿರೋಧವನ್ನು ಮಾಡ್ತಾ ಇದ್ರು, ನನ್ನ ಮಗನನ್ನು ಯಾರೋ ಬೇಕಂತಲೇ ಈ ರೀತಿ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತಲ್ಲ, ಆದರೆ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಕೊಲೆ ಆಗಿಲ್ಲ, ರೋಡ್ ಆಕ್ಸಿಡೆಂಟ್ನಲ್ಲಿ ಸ್ಪೀಡಲ್ಲಿದ್ದಂಥ ಕಾರಣ ಆಯತಪ್ಪಿ ಬ್ರಿಡ್ಜ್ನಿಂದ ಕೆಳಗಡೆ ಬಿದ್ದಿದೆ ಈಗೆಂದು ತಿಳಿಸಿದ್ದಾರೆ.